ದುಡ್ಡು ಕೊಡ್ತೀಯ? ನೀನು ನನ್ನ ಯಜಮಾನ್ರಿಗೆ ಮಾತ್ರ ಹೀರೋ, ನನ್ ಪಾಲಿಗೆ ಯಾವತ್ತಿದ್ರು ವಿಲನೆ. ನಿನ್ ಬುದ್ಧಿ ಏನಾದ್ರೂ ನನ್ ಗಂಡನ್ ಕೊಟ್ಟಿಯೋ, ಒಂದೇ ಡಿಚಿ. ಗುಡ್ ಮಾರ್ನಿಂಗ್ ಗಂಡ. ಗುಡ್ ಮಾರ್ನಿಂಗ್ ಹೆಂಡತಿ. ನಿನ್ ಹೆಸರಲ್ಲೇ ರಮ್ ಇರೋದ್ರಿಂದ ಕರೆದಾಗ್ಲೇ ಒಂಥರ ಕಿಕ್ ಇದೆ ಕಣೆ. ರಮ್ ರಮ್ ರಮ್ಯ. ಹಾಯ್ ಚಿನ್ನ. ಬಾಯ್ ಚಿನ್ನ. ರೀ, ಒಂದ್ ನಿಮಿಷ ತಿಂಡಿ ತಿನ್ಕೊಂಡು ಹೋಗ್ರಿ. ಏಯ್, ನೋ ವೇ, ಐ ಆಮ್ ಆನ್ ಡಯಟ್. ನೀವು ಡಯಟ್ ಮಾಡಿ ಸ್ಲಿಮ್ ಆಗಿ ಬೇರೆ ಹುಡುಗಿರ್ಗೆ ಡೌ ಹೊಡಿಯೋಣ ಅಂತಾನ? ಅದೆಲ್ಲ ಏನ್ ಬೇಕಾಗಿಲ್ಲ. ನೀವು ಚೆನ್ನಾಗಿ ತಿಂದು ಡುಮ್ಮುಕ್ಕಾಗಿ ಕೆಟ್ಟದಾಗ ಕಾಣ್ಕೊಳ್ಳಿ, ನಂಗೇನ ಅಭ್ಯಂತರ ಇಲ್ಲ. ಪ್ರಪಂಚದಲ್ಲೇ ತನ್ ಗಂಡ ಕೆಟ್ಟದಾಗ ಕಾಣಬೇಕು ಅಂತ ಹಾರೈಸುವ ಏಕೈಕ ಪತ್ನಿ ನೀನೊಬ್ಳೆ ಕಣೆ. ಕೊಡು. ಕೋಪಿಸ್ಕೋಬೇಡಿ ಮಿಸ್ಟರ್ ರಾಮ್ ರಾಮ್ ರಮೇಶ್. ರಾಮ್ ಈಶಾ ಅಂದ್ರೆ ಕಿಕ್ಕಿಗೆ ಕಿಂಗ್ ಅಂತ. ಏನು ಫುಲ್ ಮಿಂಚಿಂಗು, ಎಲ್ಲಿಗ್ ಸವಾರಿ? ಬಿ ಪಾಸಿಟಿವ್ ರಮ್ಯ, ನಾನು ಆಫೀಸಿಗೆ ತಾನೆ ಹೋಗ್ತಿರೋದು. ನೀವ್ ರೆಡಿ ಆಗಿರೋದ್ ನೋಡಿದ್ರೆ ಹಾಗನ್ಸಲ್ವೇ? ಇನ್ ಮೇಲೆ ಪ್ರತಿದಿನ ಆಫೀಸ್ಗೆ ಇದೇ ತರ ಹೋಗ್ತೀನಿ, ಓಕೆ? ಅಯ್ಯೋ, ನಾನ್ ತಮಾಷೆ ಮಾಡ್ದೇರಿ, ಅದಕ್ಕೆ ಕೋಪಿಸ್ಕೋತೀರಾ? ಮತ್ತೆ ಇನ್ನೇನ, ನೀನು ನಿನ್ನ ಈ ಡೌಟಿಂಗ್ ಸೆಷನ್ ಎಲ್ಲ ಹೋಲ್ಸೆಲ್ ಆಗಿ ಒಂದ್ ಭಾನುವಾರ ದಿನ ಇಟ್ಕೋಬಾರ್ದಾ? ದಿನ ನಿನ್ನ ಅನುಮಾನಗಳಿಗೆ ಆನ್ಸರ್ ಮಾಡಿ ಮಾಡಿ ಆಫೀಸ್ಗೆ ಲೇಟ್ ಆಗ್ತಿದೆ. ಇವತ್ತು ಆಫೀಸ್ ಅಲ್ಲಿ ಮುಖ್ಯವಾದ ಕೆಲಸ ಬೇರಿದೆ. ದಿನ ಕೆಲಸ ಇರಲ್ವಾ? ನನ್ ಮಾತು ಕೇಳ್ರಿ. ಇನ್ನೇನ್ ಕೇಳೋದು? ನಾನ್ ಏನ್ ಮಾಡ್ಲಿರಿ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೇಲೆ ಡೌಟ್ ಪಡಬಾರ್ದು ಅನ್ಕೋತೀನಿ, ಆದ್ರೆ ನಿಮ್ ಮುದ್ದು ಮುಖ ನೋಡ್ ತಕ್ಷಣ ನಮ್ ಡೌಟ್ ಶುರು ಆಗ್ಬಿಡತ್ತೆ. ಸಾರಿ ರೀ, ಪ್ಲೀಸ್ ಟೋಸ್ಟ್ ಆದ್ರೂ ತಿನ್ನಿ. ಜಾಮ್ ಇಲ್ದೆ ಟೋಸ್ಟ್ ಟೇಸ್ಟ್ ಇರಲ್ಲ. ಮೊದ್ಲು ಜಾಮ್ ಕೊಡೆ. ತಿಂಡಿಗೆ ಇಷ್ಟು ಸಾಕು, ಬ್ಯಾಲೆನ್ಸ್ ತಿನ್ನಕ್ಕೆ ಇಟ್ಕೊಳ್ಳೋಣ.